ಬ್ಯೂಟಿಫುಲ್ ಬೆನ್ನಿಗೆ ಹಲಸಿನ ಹಣ್ಣು. ಬೇಕಾಗುವ ಸಾಮಗ್ರಿಗಳು: ಹಲಸಿನ ತೋಳೆ 1, ಕಡಲೆ ಹಿಟ್ಟು 1 ಟೇಬಲ್ ಚಮಚ, ಜೇನುತುಪ್ಪ 1 ಟೇಬಲ್ ಚಮಚ, ಮುಲ್ತಾನಿ ಮಿಟ್ಟಿ 1 ಟೇಬಲ್ ಚಮಚ, ನಿಂಬೆ ರಸ 1 ಟೇಬಲ್ ಚಮಚ, ಆಲ್ಮಂಡ್ ಆಯಿಲ್ 1 ಟೇಬಲ್ ಚಮಚ. ಮಾಡುವ ವಿಧಾನ: ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 1 ತೋಳೆ ಹಲಸಿನ ಹಣ್ಣು ಹಾಗೂ 1 ಟೇಬಲ್ ಚಮಚ ಕಡಲೆ ಹಿಟ್ಟು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿರುವ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಕೊಂಡ್ರೆ ಸ್ಕ್ರಬ್ ರೆಡಿ. ನಂತರ ಇನ್ನೊಂದು ಬೌಲ್ಗೆ 2 ಟೇಬಲ್ ಚಮಚ ರುಬ್ಬಿರುವ ಹಲಸಿನ ಸ್ಕ್ರಬ್ ಪೇಸ್ಟ್, 1 ಟೇಬಲ್ ಚಮಚ ಜೇನುತುಪ್ಪ, 1 ಟೇಬಲ್ ಚಮಚ ಮುಲ್ತಾನಿ ಮಿಟ್ಟಿ, 1 ಟೇಬಲ್ ಚಮಚ ಆಲ್ಮಂಡ್ ಆಯಿಲ್ ಹಾಕಿ ಚೆನ್ನಾಗಿ ಕಲಸ್ಕೊಂಡು ಸ್ವಲ್ಪ ಹೊತ್ತು ಪಕ್ಕಕ್ಕಿಡಿ. ಈಗ ಪ್ಯಾಕ್ ರೆಡಿಯಾಗಿದೆ. ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿಯಾದ ನಂತರ ನೀವು ಬೆನ್ನನ್ನು ತಣ್ಣೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ. ಅದಾದ್ಮೇಲೆ ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಹಲಸಿನ ಹಣ್ಣು ಹಾಗೂ ಕಡಲೆ ಹಿಟ್ಟಿನ ಸ್ಕ್ರಬ್ ಅನ್ನ ನಿಧಾನವಾಗಿ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿ. ಹಲಸಿನ ಹಣ್ಣಿನಲ್ಲಿ ಪೊಟ್ಯಾಸಿಯಂ ಹಾಗೂ ಮೆಗ್ನೀಷಿಯಂನ ಅಂಶವಿದ್ದು ಇದು ಚರ್ಮವನ್ನ ಸುಕ್ಕುಗಳಿಂದ ದೂರಬಿಟ್ಟು ಚರ್ಮದ ಸ್ಥಿತಿ ಸ್ಥಾಪಕತ್ವವನ್ನ ಕಾಪಾಡುತ್ತದೆ. ಬೆನ್ನಿನ ಚರ್ಮವನ್ನ ಅಲಕ್ಷ್ಯ ಮಾಡದೆ ನಿಮ್ಮ ದೈನಂದಿನ ಸ್ನಾನ ಪದ್ಧತಿಯಲ್ಲಿ ಬೆನ್ನನ್ನು ಸ್ವಲ್ಪ ಕಾಳಜಿ ಮಾಡಿಕೊಳ್ಳುವುದರಿಂದ ಮುಂದಾಗಬಹುದಾದ ಸುಕ್ಕಿನ ಹಾಗೂ ಚರ್ಮದ ಬಿರುಕಿನ ಸಮಸ್ಯೆಗಳು ಇಲ್ಲವಾಗುತ್ತದೆ. ಸ್ಕ್ರಬ್ನಿಂದ ಡೆಡ್ ಸ್ಕಿನ್ ನಿವಾರಣೆಯಾಗಿ ಹೊಸ ಚರ್ಮದ ಬೆಳವಣಿಗೆಗೆ ಕಾರಣವಾಗುತ್ತದೆ. ಸ್ಕ್ರಬ್ನ ನಂತರ ನೀವು ಸ್ವಲ್ಪ ಹೊತ್ತು ಬೆನ್ನಿಗೆ ಬಿಸಿ ನೀರಿನ ಸ್ಟೀಮ್ ಕೊಡಿ. ಸ್ಟೀಮ್ನಿಂದ ಚರ್ಮ ಇನ್ನಷ್ಟು ತೆರೆದುಕೊಳ್ಳುತ್ತದೆ. ಹಾಗಾಗಿ ಅನಂತರ ನಾವು ಹಾಕುವ ಪ್ಯಾಕ್ನ ರಿಸಲ್ಟ್ ಇನ್ನಷ್ಟು ಜಾಸ್ತಿಯಾಗಿ ಚರ್ಮ ಇನ್ನಷ್ಟು ನಳನಡಿಸುತ್ತದೆ. ಸ್ಟೀಮ್ನ ನಂತರ ನೀವು ಬೆನ್ನನ್ನು ಸ್ವಚ್ಛ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ. ಅದಾದ್ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಹಲಸಿನ ಹಣ್ಣು ಹಾಗೂ ಮುಲ್ತಾನಿ ಮಿಟ್ಟಿಯ ಪ್ಯಾಕನ್ನು ಬ್ರಷ್ನ ಸಹಾಯದಿಂದ ನಿಧಾನವಾಗಿ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ. ಕೆಲವೊಬ್ಬ ಮಹಿಳೆಯರಲ್ಲಿ ಹಾರ್ಮೋನ್ ವ್ಯತ್ಯಾಸದಿಂದಲೂ ಕೂಡ ಬೆನ್ನು ಹಾಗೂ ಕತ್ತಿನ ಹಿಂಭಾಗದ ಚರ್ಮ ಕಪ್ಪಾಗಬಹುದು. ಬೆನ್ನು ಹಾಗೂ ಕತ್ತಿನ ಸೌಂದರ್ಯಕ್ಕೆ ನೀವು ಹೆಚ್ಚಿನ ಖರ್ಚಿಲ್ಲದೆ ಹೀಗೆ ಅಡುಗೆ ಮನೆಯಲ್ಲಿರುವ ಸಾಮಗ್ರಿಗಳಿಂದಲೇ ಪ್ಯಾಕ್ ತಯಾರಿಸಿಕೊಳ್ಬಹುದು. ಪ್ಯಾಕ್ ಒಣಗಿದ ನಂತರ ನೀವು ಬೆನ್ನನ್ನು ಹದವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡಿಕೊಳ್ಳಿ. ನಿಮ್ಮ ಬೆನ್ನು ಬಿಳುಪಾಗಿ ಬಿಗಿಯಾದ ಅನುಭವ ನಿಮ್ಮದಾಗುತ್ತದೆ. ಮಾತ್ರವಲ್ಲ, ನಿಮಗೆ ಒತ್ತಡದಿಂದ ರಿಲೀಫ್ ಆದ ಅನುಭವವಾಗುತ್ತದೆ. ಬೆನ್ನನ್ನು ನೀರಿನಿಂದ ಕ್ಲೀನ್ ಮಾಡಿಕೊಂಡ ನಂತರ ನೀವು ಟಿಶ್ಯೂ ಪೇಪರ್ನಿಂದ ಒರೆಸಿ ಡ್ರೈ ಮಾಡಿಕೊಳ್ಳಿ. ಬಳಿಕ ಸ್ವಲ್ಪ ಆಲ್ಮಂಡ್ ಆಯಿಲ್ ಹಚ್ಚಿ ಬೆನ್ನಿಗೆ ನಯವಾಗಿ ಮಸಾಜ್ ಮಾಡಿಕೊಳ್ಳಬಹುದು. ಇದರಿಂದ ನಿಮ್ಮ ಬೆನ್ನು ಇನ್ನಷ್ಟು ಕಳೆ ಪಡೆಯುತ್ತದೆ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 1 ತೋಳೆ ಹಲಸಿನ ಹಣ್ಣು ಹಾಗೂ 1 ಟೇಬಲ್ ಚಮಚ ಕಡಲೆ ಹಿಟ್ಟು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿರುವ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ಸ್ಕ್ರಬ್ ರೆಡಿ. ನಂತರ ಇನ್ನೊಂದು ಬೌಲ್ಗೆ 2 ಟೇಬಲ್ ಚಮಚ ರುಬ್ಬುವ ಹಲಸಿನ ಸ್ಕ್ರಬ್ ಪೇಸ್ಟ್, 1 ಟೇಬಲ್ ಚಮಚ ಜೇನುತುಪ್ಪ, 1 ಟೇಬಲ್ ಚಮಚ ಮುಲ್ತಾನಿ ಮಿಟ್ಟಿ, 1 ಟೇಬಲ್ ಚಮಚ ಆಲ್ಮಂಡ್ ಆಯಿಲ್ ಹಾಕಿ ಚೆನ್ನಾಗಿ ಕಲಸ್ಕೊಂಡು ಸ್ವಲ್ಪ ಹೊತ್ತು ಪಕ್ಕಕ್ಕಿಡಿ. ಈಗ ಪ್ಯಾಕ್ ರೆಡಿಯಾಗಿದೆ. ಸ್ಕ್ರಬ್ ಹಾಗೂ ಫೇಸ್ ಪ್ಯಾಕ್ ರೆಡಿಯಾದ ನಂತರ ನೀವು ಬೆನ್ನನ್ನು ತಣ್ಣೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ.
ಅದಾದ ಮೇಲೆ ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಹಲಸಿನ ಹಣ್ಣು ಹಾಗೂ ಕಡಲೆ ಹಿಟ್ಟಿನ ಸ್ಕ್ರಬ್ ಅನ್ನ ನಿಧಾನವಾಗಿ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿ. ಸ್ಕ್ರಬ್ನಿಂದ ಡೆಡ್ ಸ್ಕಿನ್ ನಿವಾರಣೆಯಾಗಿ ಹೊಸ ಚರ್ಮದ ಬೆಳವಣಿಗೆಗೆ ಕಾರಣವಾಗುತ್ತದೆ. ಸ್ಕ್ರಬ್ನ ನಂತರ ನೀವು ಸ್ವಲ್ಪ ಹೊತ್ತು ಬೆನ್ನಿಗೆ ಬಿಸಿ ನೀರಿನ ಸ್ಟೀಮ್ ಕೊಡಿ. ಸ್ಟೀಮ್ನಿಂದ ಚರ್ಮ ಇನ್ನಷ್ಟು ತೆರೆದುಕೊಳ್ಳುತ್ತದೆ, ಹಾಗಾಗಿ ಆನಂತರ ನಾವು ಹಾಕುವ ಪ್ಯಾಕ್ನ ರಿಸಲ್ಟ್ ಇನ್ನಷ್ಟು ಜಾಸ್ತಿಯಾಗಿ ಚರ್ಮ ಇನ್ನಷ್ಟು ನಳನಳಿಸುತ್ತದೆ. ಸ್ಟೀಮ್ನ ನಂತರ ನೀವು ಬೆನ್ನನ್ನು ಸ್ವಚ್ಛ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ. ಅದಾದಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಹಲಸಿನ ಹಣ್ಣು ಹಾಗೂ ಮುಲ್ತಾನಿ ಮಿಟ್ಟಿಯ ಪ್ಯಾಕನ್ನು ಬ್ರಷ್ನ ಸಹಾಯದಿಂದ ನಿಧಾನವಾಗಿ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ. ಪ್ಯಾಕ್ ಒಣಗಿದ ನಂತರ ನೀವು ಬೆನ್ನನ್ನು ಹದವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡಿಕೊಳ್ಳಿ. ಬೆನ್ನನ್ನು ನೀರಿನಿಂದ ಕ್ಲೀನ್ ಮಾಡಿಕೊಂಡ ನಂತರ ನೀವು ಟಿಶ್ಯೂ ಪೇಪರ್ನಿಂದ ಒರೆಸಿ ಡ್ರೈ ಮಾಡಿಕೊಳ್ಳಿ. ಬಳಿಕ ಸ್ವಲ್ಪ ಆಲ್ಮಂಡ್ ಆಯಿಲ್ ಹಚ್ಚಿ ಬೆನ್ನಿಗೆ ನಯವಾಗಿ ಮಸಾಜ್ ಮಾಡಿಕೊಳ್ಳಬಹುದು. ಇದರಿಂದ ನಿಮ್ಮ ಬೆನ್ನು ಇನ್ನಷ್ಟು ಕಳೆ ಪಡೆಯುತ್ತದೆ. ಸುಕ್ಕಿಲ್ಲದ ಮುಖಕ್ಕೆ ಒಂದು ಟೇಬಲ್ ಚಮಚ ಕಿತ್ತಳೆ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಹಾಗೂ ಒಂದೆರಡು ಹನಿ ಆಲಿವ್ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ತಣ್ಣೀರಿನಿಂದ ಮುಖ ತೊಳೆದುಕೊಂಡ್ರೆ ನಿಮ್ಮ ಮುಖದ ಸುಕ್ಕುಗಳು ಕಡಿಮೆಯಾಗುತ್ತದೆ.